ಇವತ್ತು ಏನು ದೇಶದಲ್ಲಿ ಇವತ್ತು ಒಂದು ಅತಿ ಹೆಚ್ಚು ದೊಡ್ಡ ಸ್ಕ್ಯಾಮ್ ಆಗಿರ್ತಕ್ಕಂಥದ್ದು ಒಂದು ಸ್ಕ್ಯಾಮ್ ಆಗಿದೆ. ಅದರ ವಿರುದ್ಧ ಏನು ಇವತ್ತು ನಮ್ಮ ಅಸೆಂಬ್ಲಿಯ ಶಾಂತಿನಗರ ಅಸೆಂಬ್ಲಿಯ ಯುವ ಕಾಂಗ್ರೆಸ್ ವತಿಯಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಇಡೀ ದೇಶದ ಜನರು ಇವತ್ತು ದಂಗೆದ್ದುವಂಥ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಒಬ್ಬ ದೇಶ ಕಾಯುವಂಥ ಕಾವಲುಗಾರ ಇವತ್ತು ದೇಶವನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಯಾವುದಾದ್ರೂ ಒಬ್ಬ ಕಳ್ಳ ಪ್ರಧಾನಿ ಸುಳ್ಳ ಪ್ರಧಾನಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯಾದ್ಯಂತ ಈ ಉಗ್ರ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ಈ ಉಗ್ರ ಹೋರಾಟಗಳಲ್ಲಿ ಅವರು ಕೂಡಲೇ ದೇಶದ ಜನರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಬಿಟ್ಟು ದೇಶದ ಜನರ ಮುಂದೆ ತಪ್ಪು ಒಪ್ಕೊಂಡು ಇವತ್ತು ರಾಜೀನಾಮೆ ಕೊಡುವಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಯವರು ಮಾಡಬೇಕು. ಏನು ಅಂಬಾನಿಯವ್ರನ್ನ ಏನು ಇವತ್ತು ಒಂದು ಮೂವತ್ತು ದಿವಸದಲ್ಲಿ ಹುಟ್ಟಿರ್ತಕ್ಕಂಥ ಕೂಸು ಇವತ್ತನ್ನ ಅವ್ರನ್ನ ತಂದುಬಿಟ್ಟು ಒಂದು ವಿಮಾನ ತಯಾರು ಮಾಡುವಂಥ ಕಂಪ್ನಿಯನ್ನು ತೆಗೆದು HAL ಅದರಲ್ಲಿ ಸುಮಾರು 10,000-12,000 ಉದ್ಯೋಗ ಹೋಗುವಂಥ ನಮ್ಮ ಬೆಂಗಳೂರು ವಿಶೇಷವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ಯುವಕರಿಗೆ ಯುವ ಮಿತ್ರರಿಗೆ ಉದ್ಯೋಗ ಹೋಗುವಂಥ ಕೆಲಸ ಸುಮಾರು 10,000 ಜನರಿಗೆ ಅವ್ರು ಮಾಡಿದ್ದಾರೆ. ಇವತ್ತು ಇಡೀ ಕರ್ನಾಟಕ ಜನ ಅಲ್ಲ, ಇಡೀ ದೇಶ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನೇ ಖಂಡಿತವಾಗಲಿ ಇಡೀ ಜನ ಬುದ್ಧಿ ಕಲಿಸ್ತಾರೆ. ಇಡೀ ದೇಶದ ಜನ ನಿಮ್ಮನ್ನು ಅಧಿಕಾರದಿಂದ ತೆಳಗಿಳಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ.